ಬಿಗ್ ಬಾಸ್ಗೆ ಹೋಗಿರ್ತೀರಾ, ಸುದೀಪ್ ಸರ್ ಪಕ್ಕದಲ್ಲಿ ನಿಂತ್ಕೋತೀರಾ, ಕೊನೆ ಮೂಮೆಂಟಲ್ಲಿ ಆ ಪಬ್ಲಿಕ್ ವೋಟಿಂಗಲ್ಲಿ ಎಲಿಮಿನೇಟ್ ಆಗ್ತೀರಾ. ಆಗ ಜನ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ರು, ಅಂದರೆ ನೀವು ಹೋಗಬೇಕಾಗಿತ್ತು, ಇಲ್ಲ ಬಿಗ್ ಮೋಸ ಆಯಿತು ನಿಮಗೆ ಅದು ಇದು ಅಂತ. ಇದನ್ನೆಲ್ಲ ನೋಡಿದಾಗ ನಿಮ್ಗೇನು ಅನಿಸ್ತು ಬಿಗ್ ಬಾಸ್ ಬಗ್ಗೆ ನಿಮಗಿರುವಂತಹ ಒಪಿನಿಯನ್? ಅಲ್ಲ, ಎಲ್ರಿಗೂ ಇದ್ದಿದ್ದು ಒಪಿನಿಯನೇ ನನಗೂ ಇದ್ದಿದ್ದು. ಸೊ ಎಂಡ್ ಆಫ್ ದ ಡೇ ಹೊರಗಡೆ ಪರ ವಿರೋಧ ವಿಮರ್ಶೆ ಏನೇ ಇರಬಹುದು, ಸೊ ದ ಫ್ಯಾಕ್ಟ್ ಈಸ್ ಬಿಗ್ ಬಾಸ್ ಈಸ್ ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ, ಭಾರತದ ಅತಿ ದೊಡ್ಡ ರಿಯಾಲಿಟಿ ಶೋ. ಸೊ ಆ ಥರ ಇದ್ದಾಗ ನಾನು ಆಸ್ ಎ ಆಡಿಯನ್ ಪ್ರತಿ ಸೀಸನ್ ನೋಡ್ತಾ ಇದ್ದೆ. ಆಮೇಲೆ ಒಂದು ಸೀಸನ್ ಕಾಲ್ ಬರುತ್ತೆ, ಒಂದಷ್ಟು ಮಾತುಕತೆ ಆಗುತ್ತೆ, ಆಮೇಲೆ ಅವರೇ ಹೇಳ್ತಾರೆ ಇಲ್ಲ ನೆಕ್ಸ್ಟ್ ಸೀಸನ್ಗಾಗುತ್ತೆ, ಈ ಸಲ ಬೇಡ ಅಂತ. ನಾನು ಪಾಡೋದು ನಾನು ಆರಾಮಾಗಿರ್ತೀನಿ, ಮತ್ತೆ ಒಂದಷ್ಟು ಮಾತುಕತೆ ಆಗಿರುತ್ತೆ. ಒಂದು ದಿವಸ ಮುಂಚೆ ಸಡನ್ ಆಗಿ ಫೋನ್ ಮಾಡ್ತಾರೆ, ನಾನು ಪಾಡೋದು ನಾನು ಆರಾಮಾಗಿದ್ದೀನಿ, ಬೇರೆ ಏನೇನೋ ಕೆಲಸಗಳು ಮಾಡ್ಕೊಂಡು ಒಂದು ದಿವಸ ಮುಂಚೆ ಈ ಥರ ಬರಬಹುದಾ ಅಂತಾರೆ. ನಂಗೆ ನಿಜವಾಗ್ಲೂ ವೋಟಿಂಗ್ ಬಗ್ಗೆ ಗೊತ್ತಿರಲಿಲ್ಲ, ನಂಗೆ ವೋಟಿಂಗ್ ಬಗ್ಗೆ ಗೊತ್ತಿರಲಿಲ್ಲ. ಈ ಸತಿ ಸ್ಪೆಷಲ್ ಆಗಿದೆ ಅನ್ಸುತ್ತೆ, ಯಾವಾಗ ಯಾವ ಸೀಸನ್ ಇರಲಿಲ್ಲ, ಟೈಮೇ ಇರಲಿಲ್ಲ ನನಗೆ ತಿಳ್ಕೊಳ್ಳೋದಕ್ಕೆ. ಇವತ್ತು ಸಂಜೆ ಕಾಲ್ ಮಾಡಿದ್ದಾರೆ, ನೆಕ್ಸ್ಟ್ ಡೇ ಮಧ್ಯಾಹ್ನ ಬಿಗ್ ಬಾಸ್ ಶೂಟ್ ಇದೆ. ಆ ಮಧ್ಯೆ ಸರ್ ನಾನು ಏನು ಪ್ರಿಪೇರ್ ಆಗಿಲ್ಲ, ನೀವು ಸಡನ್ ಆಗಿ ಹೇಳ್ತಿದ್ದೀರಾ ಅಂದಾಗ ಬನ್ನಿ ಎಲ್ಲ ರಾತ್ರೋರಾತ್ರಿ ಮಾಡೋಣ ಅಂತ ಎಲ್ಲವೂ ಆಗುತ್ತೆ, ವಿ ಟಿ ಶೂಟು ಮತ್ತು ಅದೇನದು ಮೆಡಿಕಲ್ ಚೆಕಪ್ಸು ಒಂದಷ್ಟು ಇರುತ್ತೆ, ಒಂದಷ್ಟು ಅಗ್ರಿಮೆಂಟ್ಸು ಅದು ಇದು ಎಲ್ಲ ಆಗುತ್ತೆ. ಆಮೇಲೆ ಸ್ಟೇಜ್ ಮೇಲೆ ಏನೋ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ ಅಷ್ಟೇ ಅಂತ ಹೇಳಿದರು, ಅದು ನನಗೆ ಮಾತ್ರ ಅಂದರೆ ಇಲ್ಲ ಎಲ್ರಿಗೂ ಅಂತ ಹೇಳಿದರು. ಆಮೇಲೆ ಟೈಮೇ ಇರಲಿಲ್ಲ ನಂಗೆ ಏನಾಗ್ತಿದೆ ಅಂತ ಯೋಚನೆ ಮಾಡೋದಕ್ಕೆ, ಅವರೇ ಬರ್ತಾರೆ ಕರ್ಕೊಂಡು ಹೋಗ್ತಾರೆ, ಒಂದು ಕಂಟೆಸ್ಟೆಂಟ್ಗೆ ಏನಾಗಬೇಕು ಅದೆಲ್ಲವೂ ಆಯಿತು ನನಗೆ. ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ, ಕಣ್ಣಿಗೆ ಬಟ್ಟೆ ಕಟ್ಟಿ ಎಲ್ಲವೂ ಮಾಡಿದ್ರು, ಸುದೀಪ್ ಸರ್ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು, ಅಲ್ಲೊಂದಷ್ಟು ಮಾತುಕತೆ ಆಯಿತು. ನಾನು ಬ್ಲ್ಯಾಂಕ್ ಆಗಿದ್ದೆ ಅಲ್ಲಿ, ನನಗೆ ಗೊತ್ತೇ ಇಲ್ಲ ಏನಾಗ್ತಿದೆ ಅಂತ. ನಾನು ಎಲ್ಲೋ ಒಂದು ಕಡೆ ಏನೋ ಸುಮ್ಮನೆ ಪ್ರ್ಯಾಂಕ್ ಏನೋ ಮಾಡ್ತಿದ್ದಾರೆ ಕಳಿಸ್ತಾರೆ ಅನ್ನೋ ಥರನೇ ಇದ್ದೀನಿ. ಆಮೇಲೆ ಗೊತ್ತಿಲ್ಲ, ಆಮೇಲೆ ಎಲಿಮಿನೇಷನ್ ಅಂದರು, ಆಮೇಲೆ ಬಂದು ಮಾತಾಡಿದ್ರು ಇಲ್ಲ ಇದು ಕಂಪ್ಲೀಟ್ ಎಲಿಮಿನೇಷನ್ ಅಂತಲ್ಲ ಇದೆ, ಮತ್ತು ಏನೋ ಹೇಳಿದ್ರು, ಏನೋ ಹೇಳಬೇಕು ಹೇಳಿದ್ರು, ಆಮೇಲೆ ಬಂದೆ ಅಷ್ಟೇ. ಇಷ್ಟೇ ನನಗೆ ಗೊತ್ತಿರೋದು, ಇನ್ನೇನು ಗೊತ್ತಿಲ್ಲ.